hi, friends. welcome to our e-classes. today we are going to learn a lesson that is a girl by the tracks written by devin kennel. it's a real-life incident which happened in metropolitan city, mumbai. let us see what is there in the text. as the mumbai suburban electric train made its 22nd halt at 6.32 p.m., Euning in a station commuters swam out and into its 12-packed coaches it's a regular scene in and around india's most populated metropolis having just managed to squeeze in herself into a ladies compartment 21-year-old call center executive roma talreja Tried to settle into a corner near the door. The train hurtled. Ahead and Roma jammed between other women, was trying to find some space to stand safely on when she suddenly got pushed, lost her tenuous balance, her foothold, and panicked. Here, look at paragraph number one. As the train arrived,

They rush towards the coaches, uh, compartments. Then, here commuters means uh, one who travels to workplace daily. All the passengers, as soon as the train came, all the passengers they crowded uh, near the train compartment, and within 20 seconds it was packed. Then uh, it's a regular scene in and around India's most populated metropolis. It's a common scene, it's a regular scene. ದ ಮೆಟ್ರೋಪಾಲಿಟನ್ ಸಿಟೀಸ್ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇದು ಪ್ರತಿನಿತ್ಯದ ಒಂದು ದೃಶ್ಯ ಇರುತ್ತೆ ವಿವ್ ಸೀನ್ ಇನ್ ಡೆಲ್ಲಿ ಬೆಂಗಳೂರು ಮೆಡ್ರಾಸ್ ಹೈದ್ರಾಬಾದ್ ಲೈಕ್ ದಿಸ್ ಇನ್ ದ ಬಿಗ್ ಸಿಟೀಸ್ ಇಟ್ಸ್ ಎ ರೆಗ್ಯುಲರ್ ಸೀನ್ ಅಂಡ್ ವಾಟ್ ಹ್ಯಾಪನ್ ದೆನ್ ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಹಿಯರ್ ಸ್ಕ್ವೀಸ್ ಮೀನ್ಸ್ ಟು ಫಿಟ್ ಇನ್ ಟು ಎ ಟೈಟ್ ಪ್ಲೇಸ್ ತುಂಬ ರಶ್ ಇತ್ತು ಅದರಲ್ಲಿ ಮಧ್ಯದಲ್ಲಿ ಸೇರ್ಕೊಳ್ಳೋದು ಅಂತ ಸ್ಕ್ವೀಸ್ವೀಸ್

ಡೋರ್ ಪಕ್ಕ ಬಾಗಿಲಿನ ಪಕ್ಕ ಒಂದು ಸ್ವಲ್ಪ ಜಾಗ ಸಿಗುತ್ತೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ ದೇರ್ ದೆನ್ ದ ಟ್ರೈನ್ ದ್ರೈನ್ ಹೀನ್ಸ್ ಟು ಮೂವ್ ವೆರಿ ಫಾಸ್ಟ್ ಅಂತ ಹಾಗೆ ದೇರ್ ದ ಟ್ರೈನ್ ಸ್ಟಾರ್ಟೆಡ್ ಮೂವಿಂಗ್ ದೆನ್ ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್ ಓಕೆ ಬಾಗಿಲ್ ಹತ್ರ ನಿಂತ್ಕೊಂಡಿದ್ಲು ಅವಳ ಅಕ್ಕಪಕ್ಕ ಬೇರೆ ಹೆಣ್ಮಕ್ಳು ನಿಂತ್ಕೊಂಡಿದ್ರು ಅವ್ರ ಮಧ್ಯದಲ್ಲಿ ಅವಳು ಸಿಕ್ಕಾಕೊಂಡಿದ್ಲು ಐ ಥಿಂಕ್ ಕು ಮ್ಯಾಟ್ ಹವ್ ಎಕ್ಸ್ಪೀರಿಯನ್ಸ್ ಆಲ್ ದಿಸ್ ಇನ್ ಅವರ್ ಬಸ್ಸಸ್ ಓಕೆ ನಾವು ಕೂಡ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಬಸ್ಸಲ್ಲಿ ಈ ರೀತಿ ಅನುಭವ ಆಗಿರುತ್ತೆ ಭಾಳ ರಶ್ ಇರುತ್ತೆ ನಾವು ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತೀವಿ ದಿಸ್ ಈಸ್ ಹೌ ದ ಸೇಮ್ ಥಿಂಗ್ ಹ್ಯಾಪನ್ ಟು ರೋ ಮತ್ತಲ್ ರಜಾ ಓಕೆ ದೆನ್ ವಾಸ್ ಟ್ರೈ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವೆನ್ ಸೇ ಸಡನ್ಲಿ ಗಾಟ್ ಪುಷ್ಟ್ ಇನ್ನೇನು ಭದ್ರವಾಗಿ ಸೇಫಾಗಿ ಆಗಿ ನಿಂತ್ಕೋಬೇಕು ಅನ್ನೋಷ್ಟರಲ್ಲಿ ಹಿಂದಿನಿಂದ ಯಾರೋ ತಳ್ಳಿದಂಗಾಯಿತು ಸಂಬಡಿ ಫ್ರಮ್ ದಿ ಬ್ಯಾಕ್ ಸೈಡ್ ಸಿ ಲಾಸ್ಟ್ ಫುಟ್ ಹೋಲ್ಡ್ ವಾಸ್ ಸ್ಟ್ಯಾಂಡಿಂಗ್ ವೆರಿ ವೀಕ್ಲಿ ದೇರ್ ಅವಳಿಗೆ ನಿಂದಿರ್ಲಿಕ್ಕೆ ಅಷ್ಟು ಜಗದ ಸುರಕ್ಷಿತವಾಗಿರ್ಲಿಲ್ಲ ಹಾಗೆ ಇಂಥದ್ರಲ್ಲಿ ಯಾರೋ ಹಿಂದಿನಿಂದ ತಳ್ಳಿದಂಗಾಯಿತು ಅಂಡ್ ಸಿ ಗಾಟ್ ವರೇಡ್ ಪ್ಯಾನಿಕ್ ಇಟ್ ಮೀನ್ಸ್ ಫೀಲಿಂಗ್ ಆಫ್ ರೇಡ್ ವೆರಿ ಮಚ್ ತುಂಬ ಭಯ ಆಯಿತು ದೆನ್ ವಾಟ್ ಹ್ಯಾಪನ್

The clattering roar of the train muffled the thud of her fall onto the ground, more than a meter below. Okay, see that uh, the clattering sound. Clattering means making a loud sound. We all know that when a train moves, it makes a lot of noise. At that time, if anybody cries or shouts, that, that their voices cannot be heard. Okay, the same thing happened there. So, clattering roar of the train. ಮಫಲ್ಡ್ ಮಫಲ್ಡ್ ಮೀನ್ಸ್ ಸೈಲೆನ್ಸ್ಡ್ ದ ದರ್ಡ್ ಆಫ್ ಅರ್ ಫಾಲ್ ಅವಳು ಬೀಳುವಂಥ ಶಬ್ದ ಯಾರಿಗೂ ಕೂಡ ಕೇಳಿಲ್ಲ ಯಾಕೆಂದ್ರೆ ಬಿಕಾಸ್ ಆಫ್ ದ ಮೂವಿಂಗ್ ಟ್ರೈನ್ ಬಿಕಾಸ್ ಆಫ್ ದ ಟ್ರೈನ್ಸ್ ಸೌಂಡ್ ನೋ ಬಡಿ ಹರ್ಡ್ ಇಟ್ ಪ್ರಾಪರ್ಲಿ ಜೋರಾಗಿ ಮೂವ್ ಆಗ್ತಕ್ಕಂಥ ರೈಲಿನ ಶಬ್ದದಲ್ಲಿ ಅವಳು ಬಿದ್ದಂಥ ಶಬ್ದ ಯಾರಿಗೂ ಕೂಡ ಕೇಳಿಸ್ಲಿಲ್ಲ ದೆನ್ ವಟ್ ಹ್ಯಾಪನ್ ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್ ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್ ಬಿದ್ದುಬಿಟ್ಲು ಕೆಳಗಡೆ ಓಕೆ ನಾಟ್ ಸೆನ್ಸ್ಲೆಸ್ ಸೆನ್ಸ್ಲೆಸ್ ಮೀನ್ಸ್ ವಿಥೌಟ್ ಹ್ಯಾವಿಂಗ್ ಎನಿ ಕಾನ್ಸಿಯಸ್ನೆಸ್ ಅಂತ ಬಿದ್ಲು ದೆನ್ ವಾಟ್ ಹ್ಯಾಪನ್ಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಜಿಟ್ ಡೈರೆಕ್ಷನ್ ರೋಮ ತಲರ ಜೊತೆ ಟ್ರೈನ್ ಹೋಗ್ತಾ ಇತ್ತು ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೈನ್ ಬರ್ತಾ ಇತ್ತು ಓಕೆ ಆ ಅಪೋಸಿಟ್ ಟ್ರೈನಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ

ಹೆಣ್ಣು ಮಗಳು ಸಲ್ವರ್ ಕಾಮೀಸ್ ಹಾಕಿರ್ತಕ್ಕಂಥ ಸಲ್ವಾರ್ ಕಾಮೀಸ್ ಮೀನ್ಸ್ ಇಟ್ಸ್ ಅ ಡ್ರೆಸ್ ನೇಮ್ ಆಫ್ ಅ ಡ್ರೆಸ್ ಆ ಡ್ರೆಸ್ ಹಾಕಿರ್ತಕ್ಕಂಥ ಒಬ್ಬ ಹೆಣ್ಣು ಆ ಟ್ರ್ಯಾಕ್ ಪಕ್ಕಕ್ಕೆ ಬಿದ್ದಿದ್ದಾಳೆ ಅನ್ನೋದು ಈ ಕಾಂಟ್ ಬಿಲೀವ್ ಯು ಕುಡ್ ನಾಟ್ ಬಿಲೀವ್ ಇಸ್ ಐಸ್ ದೆನ್ ಮೀನ್ ವೈಲ್ ಗ್ಯಾಸ್ ಎಮಿನೇಟೆಡ್ ಫ್ರಮ್ ಇಸ್ ಕಂಪಾರ್ಟ್ಮೆಂಟ್ ಮೀನ್ಸ್ ಸಮಥಿಂಗ್ ಡೀಪ್ ಸಮಿಂಗ್ ಟೇಕನ್ ವೆನ್ ಸರ್ಪ್ರೈಸ್ಡ್

let us see into the paragraph number 4 impulsively baleshwar went and grabbed the trains red emergency chain and pulled it down frantically impulsively means without any thinking the baleshwar was in the opposite train and when as soon as he saw this incident he didn't uh, make any delay

The train screeched. Screech means piercing sound. Okay. He screeched, slowing down. As soon as he pulled the emergency chain, then the train it uh, uh, started moving very slowly. Okay, that is. Then what happened? He then surveyed the compartment of full of very faces. See, each and everyone in the compartment were worried. Huh? What might happen for that woman?

So that they didn't come forward to help that woman. Then what happened? So in these cases, nobody came forward there to help her. Like this, there are uh, thousands of cases they will happen in India. So keeping this in mind, our uh, honorable apex code, the Supreme Court has given an order that a person one who admits the accident uh, accident uh, victims there should not be any inquiry on them okay based on it is now we can follow these rules and suppose if you come across any incidents like this we should not delay let them take immediately to the hospital and admit them so that we should show some humanity in such cases okay let's move on to the paragraph number 5 his heart hammering in chest his heart hammering in chest his heart beat very fastly. Then Balishwar showed himself to the door. Showed means he pushed roughly. Okay, he came near the door. As soon as he saw that incident, something is happening within Balishwar, so he came very roughly towards the door and jumped off the still moving train. Okay, Balishwar jumped off from his moving train. As he landed on the ground, he burst a pain. Shot.

ಅಗೇನ್ ಆ್ಯಂಡ್ ಡಿಸ್ಅಪಿಯರ್ಡ್ ಸಿ ದಟ್ ಹುಡುಕಿದ ಅದು ಸಿಕ್ತೋ ಇಲ್ಲೋ ಹಾಗೆ ಹಾಕ್ಕೊಂಡು ಮತ್ತೆ ಹಿ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ ವೈಲ್ ಹಳಿಗಳ ಮಧ್ಯದಲ್ಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲಿ ಯಾವ ಕಡೆ ಅಂತಂದರೆ ವೇರ್ ರೋಮಾ ಹ್ಯಾಡ್ ಫಾಲನ್ ರೋಮ ಬಿದ್ದಿರೋ ಪ್ಲೇಸಿಗೆ ಆ್ಯಂಡ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸ್ಅಪಿಯರ್ಡ್ ಅವನು ಜಿಗಿದಂಥ ಟ್ರೈನು ಮತ್ತೆ ಸ್ಪೀಡ್ ಜಾಸ್ತಿ ಆಯಿತು ಅದು ಮುಂದೆ ಮುಂದೆ ಹಾಗೆ ಹೊರಟೋಯ್ತು ದೆನ್ ವಾಟ್ ಹ್ಯಾಪನ್ಸ್ ಇನ್ ನೆಕ್ಸ್ಟ್ ಪ್ಯಾರಾಗ್ರಾಮ್ ಬಾಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡಂಟ್ ಸಿಹರ್ ಬಾಲೇಶ್ವರ ಜಿಗಿದಿರೋ ಪ್ಲೇಸಿಗೂ ಅವಳು ಬಿದ್ದಿರೋ ಪ್ಲೇಸ್ಗೂ ತುಂಬ ದೂರ ಇತ್ತು ಇವನು ಜಿಗಿದಿರೋ ಪ್ಲೇಸಿಂದ ನೋಡಿದರೆ ಅವಳು ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಸೊ ವಾಟ್ ಹಿ ಡೇಟ್ ದೆನ್ ಐ ಹೋಪ್ ದ್ಯಾಟ್ ಐ ಎಮ್ ನಾಟ್ ಟೂ ಲೇಟ್ ಅವನಿಗೇನಿಸ್ತು ನಾನು ತುಂಬ ತಡವೇನೂ ಮಾಡಿಲ್ಲ ನಾನು ಆದಷ್ಟು ಬೇಗನೆ ರಚನೆ ಮಾಡಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾನೆ ದೆನ್ ಹಿ ಥಾಟ್ ಫಾರ್ ಬ್ರ್ಯಾಚ್ ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡರ್ ಸ್ಪ್ರಾವ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಆಫ್ಟರ್ ರನ್ನಿಂಗ್ ಸೆವರಲ್ ಮಿನಿಟ್ಸ್ ಮೀನ್ಸ್ ಅಟ್ಲೀಸ್ಟ್ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆದರೂ ದೂರದಲ್ಲಿ ಬಿದ್ದಿರಬಹುದು ಅಂದರೆ ಸುಮಾರು ಇವನು ಕೆಲವು ನಿಮಿಷಗಳ ಕಾಲ ಓಡ್ಕೊಂಡು ಹೋಗ್ತಾನೆ ನಂತರ ಅವಳು ಅಲ್ಲಿ ಕಾಣಿಸ್ತಾಳೆ ಹಿ ಫೌಂಡರ್ ಸ್ಪ್ರಾವ್ಲ್ಡ್ ಸ್ಪ್ರಾವಲ್ಡ್ ಮೀನ್ಸ್ ಲೈ ಲೈಸ್ಟ್ರೆಚ್ ಅಲ್ಲಿ

ಆದರೆ ಆ ಒಬ್ಬ ಹೆಣ್ಣು ಮಗಳಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್ ಓಕೆ ಅವ್ರ ಕಣ್ಣು ಕೂಡ ಓಪನ್ ಇರಲಿಲ್ಲ ಕಣ್ಣು ಕಣ್ಣಿಂದ ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರಿಗೆ ಆ್ಯಂಡ್ ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಫೈವ್ ಕಿಲೋಮೀಟರ್ಸ್ ಅ ಪಾರ್ಟ್ ಇನ್ ಥಾಣೆ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ ಸೊ ಆಲ್ಮೋಸ್ಟ್ ಅವರಿಬ್ಬರೂ ಕೂಡ ಈ ಒಂದು ಸ್ಟೇಷನ್ನಿಂದ ಆ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಇದ್ರು ಸೊ ದೆನ್ ವಾಟ್ ಹ್ಯಾಪನ್ಡ್

ನನಗೆ ಶಕ್ತಿಯನ್ನು ಕೊಡಿ ಇವಳಿಗೆ ಹೇಗಾದರೂ ನಾನು ಬದುಕಿಸ್ಬೇಕು ಲೈಕ್ ದಿಸ್ ಸಿ ಡಿಡ್ ಸಮ್ ಟೇಯರ್ ಇನ್ ಇಸ್ ಮೈಂಡ್ ಟು ಸೇವ್ ದ ಲೈಫ್ ಆಫ್ ದಟ್ ಗರ್ಲ್ ಸೊ ವಟ್ ಡಿ ಡಿ ದೆನ್ ಹಿ ಲಿಫ್ಟೆಡ್ ಸಿ ಹಿ ಲಿಫ್ಟೆಡ್ ಅವಳನ್ನ ಎತ್ಕೊಳ್ತಾನೆ ಆ್ಯಂಡ್ ಫೈ ಫೀಟ್ ಟು ಮೀನ್ಸ್ ದಟ್ ಇಸ್ ದ ಹೈಟ್ ಆಫ್ ಅವರ್ ರೋಮತಲ್ ರೇಜಾ ಆ್ಯಂಡ್ ಫಿಫ್ಟಿ ಕಿಲೋ ಓಕೆ ಅವಳು ಸುಮಾರು ಫೈವ್ ಫೀಟ್ ಟು ಇಂಚಸ್ ಹೈಟ್ ಇದ್ರು ಆ್ಯಂಡ್ ಫಿಫ್ಟಿ ಕಿಲೋ ವೇಟ್ ಇತ್ತು ಅವತ್ತು ವೇಟು ಫಿಫ್ಟಿ ಕೆ ಜಿ ಇತ್ತು ಅಂತ

ನೋಡೋಣ ಟ್ರೇನ್ ಟ್ರ್ಯಾಕ್ ಹತ್ರ ಬಂದರೆ ಯಾವ್ದಾದ್ರು ಟ್ರೈನ್ ಬಂದರೆ ಆ ಟ್ರೈನಲ್ಲಿ ಇವಳನ್ನು ಹಾಸ್ಪಿಟ್ಲ್ ಎತ್ಕೊಂಡು ಹೋಗ್ಬೋದು ಅಥವಾ ಬೇರೆ ದಾರಿ ಹುಡುಕೋಣ ಅಂತೇಳಿ ಹಿ ಕೇಮ್ ಬೈ ಲಿಫ್ಟಿಂಗ್ ಹರ್ ಹಿ ಕೇಮ್ ನಿಯರ್ ದಿ ಫ್ರ್ಯಾಕ್ಸ್ ದೆನ್ ಈ ಕ್ರಾಸ್ಡ್ ಥ್ರೋ ಸಮ್ ಸ್ರಬ್ಬರಿ ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ ಅಂಟಿಲ್ ಹಿ ಫೌಂಡ್ ದ ರೋಟ್ ಬರ್ತಾನೆ ಸಬ್ಬರಿ ಸಣ್ಣ ಸಣ್ಣ ಗಿಡಗಂಟೆಗಳೆಲ್ಲ ಇದ್ವು ಅಲ್ಲಿಂದ ಅವಳನ್ನು ಎತ್ಕೊಂಡು ಬರ್ತಾನೆ ಈ ವೆಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಸೌಂಡ್ ಶಬ್ದ ಎಲ್ಲಿ ಕೇಳಿಸ್ತೈತೆ ಅದೇ ಡೈರೆಕ್ಷನಲ್ಲಿ ಹೋಗ್ತಾನೆ ಯಾಕೆಂದರೆ ಅಲ್ಲಿ ಹೋದರೆ ಅಲ್ಲಿ ರೋಡು ಬರುತ್ತೆ ಅಥವಾ ಯಾರಾದರೂ ನನಗೆ ಸಹಾಯ ಮಾಡ್ಬೋದು ಅಂದ್ಕೊಂಡು ಹಿ ಕೇಮ್ ಟುವರ್ಡ್ಸ್ ಲೈಕ್ ದ್ಯಾಟ್ ದೆನ್ ವಾಟ್ ಆ್ಯಪನ್ ಮೈ ಸಿಸ್ಟರ್ ಈಸ್ ಇಂಜೋರ್ಡ್ ಈ ಇಂಪ್ಲೋರ್ಡ್ ಇಂಪ್ಲೋರ್ಡ್ ಮೀನ್ಸ್ ರಿಕ್ವೆಸ್ಟೆಡ್ ಈ ಇಂಪ್ಲೋರ್ಡ್ ಮೋಟರಿಸ್ಟ್ ಹು ಡ್ರೋ ಬೈ ಅಲ್ಲಿ ರೋಡ್ ಹತ್ರ ಬರ್ತಾನೆ ಬಂದು ಮೈ ಸಿಸ್ಟರ್ ಈಸ್ ಇಂಜೋರ್ಡ್ ನನ್ನ ಒಬ್ಬ ಸಹೋದರಿಗೆ ತುಂಬ ಗಾಯ ಆಗಿದೆ ನನಗೆ ದಯವಿಟ್ಟು ಹೆಲ್ಪ್ ಮಾಡಿ ಇವಳನ್ನು ಹಾಸ್ಪಿಟಲ್ ತೆಗೆದುಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಿ ಆಸ್ ಕ್ರೆ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್ ದುರಂತ ನಮ್ಮ ದೇಶದಲ್ಲಿ ಇಂಥ ಕೇಸುಗಳು ಸಾವಿರಾರು ನೋಡ್ತೀವಿ ನಾವು ವಿಟ್ನೆಸ್ಡ್ ಇನ್ ಮೆನಿ ಕೇಸಸ್ ಇನ್ ಡೆಲ್ಲಿ ಹೈದ್ರಾಬಾದ್ ಬೆಂಗಳೂರು ಲೈಕ್ ದಿಸ್ ಆ ಒಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಸಣ್ಣ ಸಹಾಯ ಕೂಡ ಸಿಕ್ಕರೆ ಕೂಡ ಒಬ್ಬ ಜೀವನವನ್ನು ಉಳಿಸ್ಬೋದು ನಾವು ಹಾಗೆ So, one should have that uh, courtesy and we should show some mercy on the people, those who are very bad in need. Okay, so then uh, this is all about uh, this story, and let us see what happens in the next part of our video. Till then, please watch the video, share with your friends, and subscribe the channel. Thank you.